ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನೇ ಒಂದು ವಿಡಿಯೋದಲ್ಲಿ ನಮಗೆ ಒಂದು ಪ್ರಿಸ್ಕ್ರಿಪ್ಷನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಪ್ರಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಪಾರ್ಟ್ಸ್ಗಳು ಇರ್ತಾವೆ, ಸೊ ಏನೇನು ಇರ್ತಾವೆ ಕಂಪ್ಲೀಟ್ ಆ ಒಂದು ಈ ಪ್ರಿಸ್ಕ್ರಿಪ್ಷನ್ ಒಂದು ಮಾಡಲ್ನ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಏನಾಗುತ್ತೆ ಅಂದರೆ, ನೀವು ಯಾರು ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ, ಸೊ ಏನೇನು ಇರುತ್ತೆ ಏನೇನು ಇರೋಂಗಿಲ್ಲ. ಸೊ ನೀವೇ ಆರಾಮಾಗಿ ಒಂದು ಪ್ರಿಸ್ಕ್ರಿಪ್ಷನನ್ನು ಓದ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋ ನಮ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಅದಕ್ಕಿಂತ ಮುಂಚೆ, ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವೇನಾದರೂ ಹೊಸ ಹೊಸ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಸೊ ಹಾಗೆ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನೋದು ಒಂದು ಡೆಫಿನೇಷನ್ ನೋಡೋದಾದರೆ, ಪ್ರಿಸ್ಕ್ರಿಪ್ಷನ್ ಈಸ್ ಇನ್ ಎ ರೀಟಿಂಗ್ ಬೈ ಎ ಫಿಸಿಷಿಯನ್, ಡೆಂಟಿಸ್ಟ್ ಆರ್ ಎನಿ ಅದರ್ ಮೆಡಿಕಲ್ ಪ್ರಾಕ್ಷನರ್ ಟು ದ ಫಾರ್ಮಾಸಿಸ್ಟ್ ಟು ಕಂಪೌಂಡ್ ಆರ್ ಡಿಸ್ಪೆನ್ಸ್ ಸ್ಪೆಸಿಫಿಕ್ ಮೆಡಿಕೇಷನ್ ಫಾರ್ ಇಂಡಿವಿಜುವಲ್ ಪೇಷಂಟ್. ಸೊ ಏನಾಗುತ್ತೆ ಫ್ರೆಂಡ್ಸ್, ಒಂದು ಮೊದಲೆಲ್ಲ ಹೆಂಗಿತ್ತಪ್ಪ ಅಂದರೆ, ಪ್ರಿಸ್ಕ್ರಿಪ್ಷನ್ ಈಗೆಲ್ಲ ಸೊ ರೆಡಿಯಾಗಿ ನಿಮಗೆ ಮೆಡಿಸಿನ್ ಕೈಗೆ ಸಿಗ್ತಾವೆ. ಮೊದಲೆಲ್ಲ ಹಾಗೆ ಆ ರೀತಿ ಇರ್ತಿದ್ದಿಲ್ಲ. ಸೊ ಪ್ರಿಪ್ರೇಷನ್, ಸೊ ಒಂದು ಒಂದು ಮೆಡಿಸಿನ್ ನೀವು ತಯಾರು ಮಾಡ್ಬೇಕಂತಂದ್ರೆ, ಸೊ ಮೊದಲಿಗೆ ಅದನ್ನು ನಾವು ಅವರು ಮಾಲಿಕ್ಯೂಲನ್ನು ಬರೆದುಕೊಡ್ತಿದ್ರು. ಸೊ ಡಾಕ್ಟರ್ಸ್ ಮಾಲಿಕ್ಯೂಲನ್ನು ಬರೆದುಕೊಡ್ತಿದ್ರು. ಸೊ ಮಾಲಿಕ್ಯೂಲನ್ನು ಬರೆದುಕೊಟ್ಟಾಗ ಅವಾಗ ಏನಾಗುತ್ತೆ, ಸೊ ಇವು ಫಾರ್ಮಾಸಿಸ್ಟ್ ಆದರೆ ಏನಾಗ್ತದೆ ಅಂದರೆ, ಆ ಒಂದು ಮಾಲಿಕ್ಯೂಲನ್ನು ಸೊ ತೆಗೆದುಕೊಂಡು, ಸೊ ಅದನ್ನು ಅವನು ಸರಿಯಾಗಿ ಮಿಕ್ಸ್ ಮಾಡಿ ಆ ಒಂದು ಮೆಡಿಸಿನ್ನ ತಯಾರು ಮಾಡಿ ಪೇಷಂಟಿಗೆ ಕೊಡಬೇಕಾಗತ್ತೆ. ಸೊ ಆ ರೀತಿ ಒಂದು ವ್ಯವಸ್ಥೆ ಇತ್ತು. ಸೊ ಅವ್ರು ಏನು ಮಾಡ್ತಿದ್ರು, ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರೀತಿದ್ರು. ಸೊ ಪ್ರಿಸ್ಕ್ರಿಪ್ಷನ್ ಬರೆದು ಏನು ಮಾಡ್ತಿದ್ರು, ಸೊ ಯಾರು ಡೆಂಟಿಸ್ಟ್ ಆಗಿರ್ಬೋದು ಫಿಸಿಷಿಯನ್ ಒಂದು ಪ್ರಿಸ್ಕ್ರಿಪ್ಷನ್ ಬರೆದಾಗ, ಸೊ ಅದರಲ್ಲಿ ಯಾವುದೇ ರೀತಿ ಅದರಲ್ಲಿ ಏನು ಬರ್ತಿರ್ತಾರಪ್ಪ ಅಂದರೆ, ಸೊ ಒಂದು ಕಮ್ ಮೊಳಕ್ಯೂಲ್ ನೇಮ್ ಬರೆದಾಗ, ಸೊ ಅದನ್ನು ಆ ರೀತಿ ತಕ್ಕಂಗೆ ಮೆಡಿಸಿನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇವಾಗೆಲ್ಲ ಆ ರೀತಿ ಇಲ್ಲ. ಸೊ ಆಲ್ರೆಡಿ ರೆಡಿಮೇಡ್ ಒಂದು ಮೆಡಿಸಿನ್ ಸಿಕ್ಬಿಡ್ತಾವೆ. ಸೊ ಓನ್ಲಿ ಪ್ರಿಸ್ಕ್ರಿಪ್ಷನ್ ಅವರು ಬ್ರ್ಯಾಂಡ್ ನೇಮ್ ಬರೆದಿರ್ತಾವೆ. ಸೊ ಅದನ್ನು ನೋಡಿ ನಾವು ಕೊಡಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಪ್ರಿಸ್ಕ್ರಿಪ್ಷನ್ ಡೆಫಿನೇಷನ್. ನಂತರ ಒಂದು ನೋಡೋದಾದ್ರೆ, ಸೊ ಪಾರ್ಟ್ಸ್ ಆಫ್ ದ ಪ್ರಿಸ್ಕ್ರಿಪ್ಷನ್. ಸೊ ಏನೇನು ಪಾರ್ಟ್ಸ್ಗಳನ್ನ ಒಳಗೊಂಡಿರುತ್ತೆ ಒಂದು ಪ್ರಿಸ್ಕ್ರಿಪ್ಷನ್? ಸೊ ಅದು ಹೆಡ್ಡಿಂಗ್ ಇರುತ್ತೆ. ಸೊ ಹೆಡ್ಡಿಂಗಲ್ಲಿ ಒಂದು ಡೇಟ್ ನೇಮ್ ಇರುತ್ತೆ, ಪೇಷಂಟ್ ನೇಮ್ ಇರುತ್ತೆ, ಪರ್ಸ್ನಲ್ ಡಾಟಾ ಇರುತ್ತೆ, ಅಂದರೆ ಪರ್ಸ್ನಲ್ ಡಾಟಾ ಅಂತಂದ ಏಜ್ ಐತೆ, ಸೆಕ್ಸ್ ಇರುತ್ತೆ, ಪ್ಲೇಸಸ್ ಇರುತ್ತೆ. ಈ ರೀತಿ ಒಂದು ಹೆಡ್ಡಿಂಗ್ ಇರುತ್ತೆ ಒಂದು ಪ್ರಿಸ್ಕ್ರಿಪ್ಷನ್. ನೋಡಿದ್ರೆ ನಾನು ತೋರಿಸ್ತೇನೆ ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನಿಮಗೆ ಯಾವ ರೀತಿ ಒಂದು ಪ್ರಿಸ್ಕ್ರಿಪ್ಷನ್ ಇದೆ ಅಂತ ತೋರಿಸ್ತೇನೆ. ಸೊ ಅದರ ರೀತಿ ಒಂದು ಬಾಡಿ, ಸೊ ಒಂದು ಬಾಡಿ ಬಾಡಿ ಅಂತ ಬಂದಾಗ ಅದರ ಸೂಪರ್ಸ್ಕ್ರಿಪ್ಷನ್ ಇರುತ್ತೆ, ಇನ್ಸ್ಕ್ರಿಪ್ಷನ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಇರುತ್ತೆ. ಮೂರು ಡಿವೈಡ್ ಮಾಡಿದ್ದಾರೆ. ಮತ್ತು ಬಾಡಿ ಅಂತ ತೊಗೊಂಡ ಸೂಪರ್ಸ್ಕ್ರಿಪ್ಷನ್, ಇನ್ಸ್ಕ್ರಿಪ್ಷನ್, ಸಬ್ಸ್ಕ್ರಿಪ್ಷನ್ ತೊಗೊಂಡ. ಮತ್ತು ಕ್ಲೋಸಿಂಗ್ ಅಂತ ಒಂದು ಬಂತಂದರೆ ಅದು ಸಿಗ್ನೇಚರ್. ಸೊ ಒಂದು ಫಿಸಿಷಿಯನ್ ಸಿಗ್ನೇಚರ್ ಇರಲೇಬೇಕಂತ. ಸೊ ಈ ರೀತಿಯಾಗಿ ಒಂದು ನಾವು ಪಾರ್ಟ್ಸ್ಗಳನ್ನು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ನಾವು ಪಾರ್ಟ್ಸ್ಗಳನ್ನ ಮಾಡ್ಕೊಂಡೇವೆ ಅದನ್ನು. ಸೊ ಅದೇ ರೀತಿ ಒಂದೊಂದಾಗಿ ನಾವೊಂದು ಪಾರ್ಟ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಈಗಾಗಲೇ ಗೊತ್ತಿರುವಾಗೆ ನಿಮ್ಮೊಂದು ಡೇಟಾ, ಸೊ ಪೇಷಂಟ್ ನೀವು ನೇಮ್ ಬೇಕಾಗುತ್ತೆ. ಸೊ ಅದು ಯಾವ ಡೇಟಿಗೆ ಇದೆ ಅಂತ ಅದು ಕಾಲಮ್ ಬೇಕಾಗುತ್ತೆ. ಸೊ ಅದರ ಜೊತೆಗೆ ಅದು ನೇಮು, ಸೆಕ್ಸು ಮತ್ತು ಇರ್ತದೆ. ಸೊ ಇವೆಲ್ಲ ಒಂದು ಹೆಡ್ಡಿಂಗ್ ಇಂಪಾರ್ಟೆಂಟ್, ಈ ಹೆಡ್ಡಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಜೊತೆಗೆ ಬಾಡಿ ಅಂತ ಬಂದರೆ ನಿಮ್ಗೆ ಸೂಪರ್ಸ್ಕ್ರಿಪ್ಷನ್. ಸೊ ಸೂಪರ್ಸ್ಕ್ರಿಪ್ಷನ್ ಅಂತಂದರೆ ಏನಪ್ಪ ಅಂದರೆ ನಿಮ್ಗೆ RX. ಸೊ ಈ ರೀತಿ ಒಂದು ಸಿಂಬಲ್ ನೋಡಿರ್ಬೋದು ನೀವು, RX ಅಂತ ಅಲ್ಲಿ ಕಾಣಿಸ್ತಿದೆಲ್ಲ ಫ್ರೆಂಡ್ಸ್. ಸೊ ಆ ರೀತಿ RX ಅನ್ನೋ ಒಂದು ಸಿಂಬಲನ್ನು ನೋಡಿರ್ಬೋದು. ಸೊ ಅದೇನಾಗುತ್ತೆ, RX ಅಂತ ಅದರ ಮೀನಿಂಗನ್ನು ನೋಡೋದಾದ್ರೆ, ಸೊ ಟೇಕ್, ಸೊ ಟೇಕ್ ಯು ಅದರ ಮೀನಿಂಗ್ ಇದ್ರೆ ಇದ್ದಂಗೆ. ಸೊ ಟೇಕ್ ಯು ಅಂದರೆ ನೀವು ಮೆಡಿಸಿನ್ ತೆಗೆದುಕೊಳ್ಳು ಅಂದಂತ ಬರ್ದಂಗೆ ಡಾಕ್ಟ್ರುಗಳು. ಮತ್ತು ಇನ್ಸ್ಕ್ರಿಪ್ಷನ್ ಅಂತಂದರೆ, ಸೊ ಇದು ಮೇನ್ ಪಾರ್ಟ್ ಆಫ್ ದ ಪ್ರಿಸ್ಕ್ರಿಪ್ಷನ್ ಅಂತಾರೆ. ಸೊ ಇನ್ಸ್ಕ್ರಿಪ್ಷನ್ ಮೇನ್ ಪಾರ್ಟ್ ಆಫ್ ದ ಒಂದು ಪ್ರಿಸ್ಕ್ರಿಪ್ಷನ್. ಸೊ ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ, ನೇಮ್ ಆ್ಯಂಡ್ ನೇಮ್ ಇರುತ್ತೆ, ಕ್ವಾಂಟಿಟಿ ಆಫ್ ಪ್ರಿಸ್ಕ್ರೈಬ್ಡ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಫ್ರೆಂಡ್ಸ್, ಒಂದು ಏನೇನು ತಯಾರು ಮಾಡಬೇಕು ಅನ್ನೋದನ್ನು ಸೊ ಡಾಕ್ಟ್ರುಗಳು ಒಂದು ಫಾರ್ಮಾಸಿಸ್ಟಿಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ನೋಡಿ ಫ್ರೆಂಡ್ಸ್, ಒಂದು ಕಾಂಬಿನೇಷನ್ ಇರುವಂಥ ಒಂದು ಪ್ಯಾರಾಸಿಟಮಲ್ ಡೈಕ್ಲೋಫೆನಾಕ್ ಇರುತ್ತಲ್ಲ ಫ್ರೆಂಡ್ಸ್, ಈಗೆಲ್ಲ ಆಲ್ರೆಡಿ ಒಂದು ಬ್ರ್ಯಾಂಡ್ ನೇಮ್ ಆಲ್ರೆಡಿ ಮೇ ಪ್ರಿಪೇರ್ ಆಗಿ ಬಂದಿರುತ್ತವೆ. ಸೊ ಅವಾಗೆಲ್ಲ ಹೆಂಗೆ ಬರೀತಿದ್ದಿಲ್ಲ, ಸೊ ಪ್ಯಾರಾಸಿಟಮಲ್ 500 mg ಪ್ಲಸ್ ಡೈಕ್ಲೋಫೆನಾಕ್ 50 mg ಇರುವಂಥ ಒಂದು ಡ್ರಗ್ನ ಪ್ರಿಪೇರ್ ಮಾಡೋಂಥ ಫಾರ್ಮಾಸಿಸ್ಟಿಗೆ ಸೊ ಕೊಡ್ತಿದ್ರು ಈ ರೀತಿ ಪ್ರಿಸ್ಕ್ರಿಪ್ಷನ್. ಸೊ ಅದೇ ಏನಾಗುತ್ತದೆ ಇಂಪಾರ್ಟೆಂಟ್ ಪಾರ್ಟ್ಸ್ ಆಗುತ್ತೆ. ಸೊ ಅದೇ ನಿಮಗೆ ಇನ್ಸ್ಕ್ರಿಪ್ಷನ್ ಪಾರ್ಟಲ್ಲಿ ಬರುತ್ತೆ, ಇನ್ಗ್ರೀಡಿಯೆಂಟ್ಸನ್ನ ಡೀಟೇಲಾಗಿ ಕೊಟ್ಟಿರ್ತಾರೆ ನಿಮಗೆ. ಅದ ನಂತರ ಒಂದು ಸಬ್ಸ್ಕ್ರಿಪ್ಷನ್.
ಸಬ್ಸ್ಕ್ರಿಪ್ಷನ್ ಅಂದ್ರೆ ದಿಸ್ ಇಸ್ ಅ ಪಾರ್ಟ್ ಕಂಟೈನ್ಸ್ ದ ಡೈರೆಕ್ಷನ್ ಟು ದ ಫಾರ್ಮಾಸಿಸ್ಟ್ ಅಂದ್ರೆ ಇದು ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಪಾರ್ಟ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಅದು ಏನಾಗ್ತದೆ ಅವಾಗ ಏನಾಗುತ್ತೆ ಅಂದ್ರೆ ಟೈಪ್ ಆಫ್ ಡೋಸೇಜ್ ನಂಬರ್ ಆಫ್ ಡೋಸ್ ಸೊ ಎಷ್ಟು ಡೋಸ್ ತೊಗೋಬೋದು ಅದರ ಡೋಸೇಜ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಪಾರ್ಟ್ ಅಂತ ತಿಳಿಸ್ಕೊಡ್ತಾ. ಸೊ ಇದು ಕೂಡ ಕಂಪಲ್ಸರಿ ಇದ್ದೇ ಇರ್ತದೆ ಸಬ್ಸ್ಕ್ರಿಪ್ಷನಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನಿಮ್ಮ ಪ್ರಿಸ್ಕ್ರಿಪ್ಷನ್ ಯಾವ ರೀತಿ ಇರಬೇಕಪ್ಪ ಅಂದರೆ ಅಲ್ಲ ಪೇಷಂಟ್ ನೇಮ್ ಇದೆ ನೋಡಿ ಫ್ರೆಂಡ್ಸ್, ಪೇಷಂಟ್ ನೇಮ್ ಕಾಣ್ತಾ ಇದೆ. ಸೊ ಡೇಟ್ ಆಫ್ ಬರ್ತು ಕೂಡ ಇದೆ. ಸೊ ಸ್ಟ್ರೆಂತ್ ಎಷ್ಟು ಎಮ್ ಜಿ ಸ್ಟ್ರೆಂತ್ ಇದೆ, ಯಾವ ಒಂದು ಮೆಡಿಕೇಷನ್ ಇದೆ, ಅಮೌಂಟ್ ಒನ್ ಟ್ಯಾಬ್ಲೆಟು ಟೂ ಟ್ಯಾಬ್ಲೆಟ್ಸ್ ಇದೆ. ಸೊ ಫ್ರೀಕ್ವೆಂಟ್ ಯಾವ್ಯಾವಾಗ ತೊಗೋಬೇಕು ನಿಮಗೆ ಫ್ರೀಕ್ವೆನ್ಸಿ, ಮತ್ತು ಹೌ ಮಚ್ ಎಷ್ಟೆಷ್ಟು ತೊಗೋಬೇಕು, ರೂಟ್ ಯಾವುದು, ಮತ್ತು ಡೇಟ್ ಯಾವುದು, ಸೈನ್ ಯಾವುದು, ರಿಫಿಲ್ ಯಾವುದು. ಸೊ ಕಂಪ್ಲೀಟಾಗಿ ಒಂದು ಪ್ರಿಸ್ಕ್ರಿಪ್ಷನ್ನ ಈ ಒಂದು ನಿಮಗೆ ಡಾಕ್ಟರ್ಗಳು ಒಂದು ಫಾರ್ಮಾಸಿಸ್ಟಿಗೆ ಬರೀತಾರೆ, ಡಾಕ್ಟ್ರಿಗೆ ಪೇಷಂಟ್ ಕೂಡ ಬರೀತಾರೆ ಒಂದು ಕಂಪ್ಲೀಟಾಗಿ ಪ್ರಿಸ್ಕ್ರಿಪ್ಷನ್. ಸೊ ಇದು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ. ಸೊ ಈ ರೀತಿಯಾಗಿ ಒಂದು ನಾರ್ಮಲ್ಲಾಗಿ ಒಂದು ಪ್ರಿಸ್ಕ್ರಿಪ್ಷನ್ ಇದ್ದೇ ಇರುತ್ತೆ. ಸೊ ಹಲವಾರು ರೀತಿಯ ಪ್ರಿಸ್ಕ್ರಿಪ್ಷನ್ ಸಿಕ್ಕಿಸುತ್ತೆ. ಸೊ ಅವರು ಹಾಸ್ಪಿಟ್ಲಿಗೆ ತಕ್ಕಂಗೆ, ಅವರು ಕ್ಲಿನಿಕ್ ತಕ್ಕಂಗೆ ಅವ್ರು ಏನು ಮಾಡ್ತಾರೆ ಒಂದು ಪ್ರಿಸ್ಕ್ರಿಪ್ಷನ್ ತಯಾರು ಮಾಡ್ತಾರೆ. ಸೊ ಇದಿಷ್ಟು ನಿಮಗೊಂದು ಪ್ರಿಸ್ಕ್ರಿಪ್ಷನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೇನೆ. ಸೊ ನಿಮಗೆ ಏನಾದರೂ ಈ ಒಂದು ಡೌಟ್ಗಳಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೊಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.